Hello friends, I welcome you all to my YouTube channel Pace Academy Speak English. First of all, I thank you all for watching my video and naan nimigellarigu dhanyavaadagalanna heltene nanna videos anna neevu watch maartta idiri matte adu adrinda nimigu help aagta ide ant heli nanige adara tumba santosha ide. ನಾನು ಒಂದು ಸೀರೀಸನ್ನು ನಡೆಸ್ತಾ ಇದ್ದೀನಿ, ಅದರೊಳಗೆ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ತೊಗೊಂಡು ಬರ್ತಾ ಇದ್ದೀನಿ. ಅದಕ್ಕೆ ನಿಮ್ಮಲ್ಲಿ ಬಹಳಷ್ಟು ಜನ ಸರ್ ತುಂಬ ಚೆನ್ನಾಗಿದೆ ಅಂಥೇಳಿ ಯಾರು ನೀವೆಲ್ಲ ಕಾಮೆಂಟ್ಸ್ ಮಾಡಿದ್ದೀರಲ್ಲ, ಅದೇ ನನಗೆ ತುಂಬ ಸಂತೋಷ ತಂದು ಕೊಡ್ತಕ್ಕಂಥದ್ದು. ಎರಡನೇ ಅಂಶ ನನಗೆ ತುಂಬ ಸಂತೋಷ ತಂದು ಕೊಡ್ತದ್ದು ಯಾವುದು ಅಂತ ಹೇಳಿದರೆ, ನೀವೆಲ್ಲ ಆನ್ಸರನ್ನು ಮಾಡ್ತಾ ಇರ್ತೀರಿ. ಬಹಳಷ್ಟು ಜನ ನನಗೆ ಆನ್ಸರನ್ನು ಅದೇ ದಿನ, ನಾನು ಯಾವ ದಿನ ಕ್ವೆಶನ್ ಪೇಪರನ್ನು ಹಾಕ್ತೀನಲ್ಲ ಅದೇ ದಿನ, ಎಷ್ಟೋ ರಾತ್ರಿ ಆಗಲಿ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಒಂದು ಮುಕ್ಕಾಲು ಎರಡು ಗಂಟೆ ಎರಡೂವರೆಗೂ ಕೂಡ ಆನ್ಸರನ್ನು ಮಾಡಿರೋದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಅದನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ಮತ್ತು ಲಾಸ್ಟ್ ಟೈಮ್ ನಾನು ಹೇಳಿದಾಗ ನಾನು 10 ಲಕ್ಕಿ ವಿಜೇತರಿಗೆ, ಮೀನ್ಸ್ 10 ಜನ ಯಾರು ಆ ಕೊಟ್ಟಿರ್ತಕ್ಕಂತಹ 10 ಪ್ರಶ್ನೆಗಳಿರುತ್ತೆ, ಆ ಎಲ್ಲ 10 ಪ್ರಶ್ನೆಗಳನ್ನು ಯಾರು ಸರಿ ಮಾಡ್ತಾರೋ ಅವರಿಗೆ ಆನ್ಸ್ 50 ರುಪೀಸ್ ಕೊಡ್ತೀನಿ ಅಂಥೇಳಿ ಹೇಳಿದ್ದೆ. ಅದರೊಳಗೆ 6 ಜನ ಮಾತ್ರ ಸರಿಯಾದ ಉತ್ತರಗಳನ್ನು ಕೊಟ್ಟರಿ, ಅವರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೇನೆ. ಮತ್ತು ಅವರಿಗೆ 50 ರುಪೀಸ್ ಕೊಡ್ತೀನಿ ಅಂಥೇಳಿ ಹೇಳಿದ್ದಕ್ಕೋಸ್ಕರ ಅವರು ಬೇಡ ಅಂಥೇಳಿ ಹೇಳಿದರು. ನಾನು ಅದು ಆದರೂ ಕೂಡ ಅದರೊಳಗೆ 3 ನಾನು ಅವರ ಫೋನ್ಪೇ ನಂಬರ್ ಇತ್ತು, ಅವ್ರು ಫೋನ್ಪೇ ಮಾಡಿದ್ದೇನೆ. ಇನ್ನೂ 3 ನನಗೆ ಯಾವುದೇ ಇದನ್ನು ಕಳಿಸಲಿಲ್ಲ, ನಾನು ಹೇಗೆ ಕಳಿಸೋದು ಅವರಿಗೆ ಅಂಥೇಳಿ ನನಗೆ ಗೊತ್ತಾಗಲಿಲ್ಲ. ಇದೇ ರೀತಿ ನಾನು ಮಧ್ಯ ಮಧ್ಯ ಈ ಒಂದು ಕ್ವೆಶನ್ ಪೇಪರಿನ ಸೀರೀಸಲ್ಲಿ ನಾನು ಅದನ್ನು ಮಾಡಬಾರ್ದು ಅಂಥೇಳಿ ನಾನು ಡಿಸೈಡ್ ಮಾಡಿಬಿಟ್ಟು, ಮುಂಚೆನೇ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ನಾನು ನಿಮ್ಮ ಕ್ವೆಶನ್ ಪೇಪರನ್ನು ಸ್ಟಾರ್ಟ್ ಮಾಡ್ತೀನಿ. ನೀವು ಆನ್ಸರ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಾದರೂ ಹಾಕಿ, ಅಥವಾ ನನ್ನ ವಾಟ್ಸಪ್ ಗ್ರೂಪ್ ಇದೆಯಲ್ಲ ಆ ವಾಟ್ಸಪ್ ಗ್ರೂಪ್ನಲ್ಲಿ ಬಹಳಷ್ಟು ಜನ ನೀವು ಏನು ಹಾಕ್ತಿರಲ್ಲ, ನೀವು ಆ ನಿಮ್ಮ ಹವ್ಯಾಸವನ್ನು ನೀವು ಕಂಟಿನ್ಯೂ ಮಾಡಿ. ಮತ್ತು ಬೇರೆಯವರು ಕೂಡ, ಹೊಸಬರು ಕೂಡ ನನ್ನ ವಾಟ್ಸಪ್ ಗ್ರೂಪಿಗೆ ಸೇರಿಲ್ಲ ಅಂತ ಹೇಳಿದರೆ ಸೇರಿ, ಮತ್ತು ಬೇರೆಯವರಿಗೂ ಕೂಡ ಇದು ಚಾಲೆಂಜ್ ರೂಪದಲ್ಲಿ ನೀವು ನಿಮ್ಮ ಫ್ರೆಂಡ್ಸಿಗೆ ಕೊಡ್ಬೋದು, ಎಷ್ಟು ಅವರು ಎಷ್ಟು ಸರಿ ಮಾಡ್ತಾರೆ ನೋಡೋಣ ಅಂಥೇಳಿ ನನ್ನ PDFಗಳನ್ನು ನಾನು ಹಾಕ್ತಾ ಇದ್ದೀನಿ. ಅದನ್ನು ಈ ಎಲ್ಲ ಕ್ವೆಶನ್ ಪೇಪರನ್ನು ಅವರಿಗೂ ಕೊಟ್ಟು ನೋಡಿ ಅವ್ರು ಎಷ್ಟು ಮಾರ್ಕ್ಸ್ ಮಾಡ್ತಾರೆ ಅಂಥೇಳಿ. ಈ ಒಂದು ಕ್ವೆಶನಲ್ಲಿ ನಾನು ಒಂದು ಸ್ವಲ್ಪ ಕ್ವೆಶನ್ ಪೇಪರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೇನೆ, ಪ್ಯಾಸೇಜನ್ನು ಕೊಟ್ಟಿಲ್ಲ, ಆದರೆ ಪ್ರೆಸಿ ರೈಟಿಂಗನ್ನು ಕೊಟ್ಟಿದ್ದೀನಿ. ಆ ಪ್ರೆಸಿ ರೈಟಿಂಗನ್ನು ನೀವು ಕಂಪಲ್ಸರಿಯಾಗಿ ಆನ್ಸರನ್ನು ಮಾಡಿ ಅಂಥೇಳಿ ಹೇಳ್ತಾ, 541 ವರ್ಡ್ಸ್ ಇರತಕ್ಕಂಥ ಪ್ರೆಸಿ ರೈಟಿಂಗನ್ನು ಕೊಟ್ಟಿದ್ದೀನಿ. ನೀವು ಅದನ್ನು ನೀವು ಎಷ್ಟಾಗುತ್ತಾ ಅಷ್ಟನ್ನು ಮಾಡಿ, 1/3 ಮಾಡಬೇಕು ಸಾಮಾನ್ಯವಾಗಿ ಪ್ರೆಸಿ ರೈಟಿಂಗಲ್ಲಿ. ಇಲ್ಲಿ ಆ ಲೆಕ್ಕವನ್ನು ನೋಡೋದಾದರೆ 192 ವರ್ಡ್ಸ್ ಬರುತ್ತೆ, ಅಷ್ಟು ವರ್ಡ್ಸನ್ನು ನೀವು ಅದನ್ನು ಪ್ರೆಸಿ ರೈಟಿಂಗ್ ಮಾಡಿ ಅಂಥೇಳಿ ಹೇಳ್ತಾ, ಈ ಫಸ್ಟ್ ಮೇನಲ್ಲಿ ಏನೇನು ಬಂದಿದೆ ಅಂಥೇಳಿ ಕ್ವೆಶನ್ ಒನ್ ಡೇ ನಾನು ನಿಮಗೆ ಕೊಡ್ತೀನಿ, ನಾಳೆ ಇದರ ಆನ್ಸರ್ ಎಲ್ಲದನ್ನು ಆನ್ಸರನ್ನು ಹಾಕ್ತೀನಿ. ಅದಕ್ಕೂ ಮುಂಚೆ ನೀವು ಬಹಳಷ್ಟು ಜನರಿಗೆ, ಫ್ರೆಂಡ್ಸಿಗೆ ಈ ವಿಡಿಯೋನ್ನು ಶೇರ್ ಮಾಡಿ ಅವರಿಗೆ ಆನ್ಸರ್ ಮಾಡೋದಕ್ಕೆ ನೀವು ಒಂದು ಸ್ವಲ್ಪ ಚಾಲೆಂಜನ್ನು ಕೊಡ್ಬೋದು. ನೀವೆಲ್ಲರಿಗೂ ಶೇರ್ ಮಾಡ್ತೀರಿ ಅಂಥೇಳಿ ನನಗೆ ಭರವಸೆ ಇದೆ. ಇಷ್ಟು ದಿನ ನೀವು ಆ ಕೆಲಸವನ್ನು ಮಾಡಿದ್ದೀರಿ, ಈಗಲೂ ಕೂಡ ಮಾಡಿ ಅಂಥೇಳಿ ಹೇಳ್ತಾ, ಈ ಪ್ರಶ್ನೆಗಳನ್ನು ನೋಡಿ ಮತ್ತು ಸಾಲ್ವ್ ಮಾಡಿ ಆದಷ್ಟು ಬೇಗ ನೀವು ಆನ್ಸರನ್ನು ಹಾಕಿ ಅಂಥೇಳಿ ಹೇಳ್ತಾ ಕ್ವೆಶನ್ಸನ್ನು ಹೇಳ್ತಾ ಇದ್ದೇನೆ. ನೋಡಿ ಇಲ್ಲಿ ಯಾವುದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂಥೇಳಿ ಏನಿದೆಯಲ್ಲ ಅದನ್ನು, ಅದರಲ್ಲಿ 3 ಇದನ್ನು ಕೊಟ್ಟಿದ್ದೇನೆ. 3 ಕ್ವೆಶನ್ಸ್, ಬಿ ಇದೆ, ಸ್ವಿಮ್ ಇದೆ, ಶೇರ್ ಇದೆ, ಅದರ ಕರೆಕ್ಟ್ ಫಾರ್ಮನ್ನು ಫಿಲ್ ಮಾಡಬೇಕು. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ವರ್ಬ್ಸ್, ರೈಟ್ ಫಾರ್ಮ್ ಆಫ್ ವರ್ಬ್ಸನ್ನು, ಸಾರಿ, ರೈಟ್ ಫಾರ್ಮ್ ಆಫ್ ವರ್ಬ್ಸನ್ನು ನೀವು ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂಥೇಳಿ, ಇದಕ್ಕೆ ನಾವು ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂಥೇಳಿ ಹೇಳ್ತೀವಲ್ಲ ಆ ಒಂದು ಕ್ವೆಶನ್ಸನ್ನು ಇಲ್ಲಿ ಎರಡು ಆಪ್ಷನನ್ನು ಕೊಟ್ಟಿದ್ದೀವಿ ನಾವು. ಇಲ್ಲಿ ಎರಡು ಆಪ್ಷನ್ ಇದೆ ಈ ಆನ್ಸರಿಗೋಸ್ಕರ, ಎರಡರಲ್ಲಿ ಯಾವುದು ಸರಿಯಾಗುತ್ತೆ ಅನ್ನೋದನ್ನು ನೀವು ಚೂಸ್ ಮಾಡಿ ಬರೀರಿ. ದೆನ್ ನೆಕ್ಸ್ಟ್ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಇದು ಏನು ಅಂಥೇಳಿ ಹೇಳಿದರೆ ಫೈಂಡಿಂಗ್ ಎರರ್ಸ್ ಅಂಥೇಳಿ ಹೇಳ್ತೀವಿ. ಈ ಎಲ್ಲ ವಾಕ್ಯಗಳಲ್ಲಿ ಕೆಲವೊಂದು ತಪ್ಪಿದವೆ, ಏನು ತಪ್ಪಿದೆ ಅನ್ನೋದನ್ನು ಸರಿ ಮಾಡಿ ಬರಿಬೇಕು. ಪೂರ್ತಿ ಪೂರ್ತಿ ನೀವು ಎಲ್ಲದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಹಾಗಾಗಬೇಕು ಪೂರ್ತಿ ಸೆಂಟೆನ್ಸೇ ಚೇಂಜ್ ಮಾಡೋದಲ್ಲ, ಏನು ತಪ್ಪಾಗಿದೆ ಅನ್ನೋದನ್ನು ಮಾತ್ರ ಅಲ್ಲಿ ಹೇಳಬೇಕು. ದೆನ್ ರೀರೈಟ್. ಇಲ್ಲಿ ಪ್ರತಿಯೊಂದು, ಈ ಒಂದು ಪ್ರಶ್ನೆ ಹೇಗಿದೆ ಅಂಥೇಳಿ ಹೇಳಿದರೆ ಕ್ವೆಶನ್ ನಂಬರ್ 1 ಕೊಟ್ಟಿದ್ದೀವಿ, ಆ ಕ್ವೆಶನ್ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಮುಂದೆ
ಕ್ವಶನ್ ಅನ್ನು ಕೊಟ್ಟಿದ್ದೀವಿ, ಚೇಂಜ್ ಇಂಟು ಇಟ್ ಇಂಟು ನೆಗೆಟಿವ್, ನೆಗೆಟಿವನ್ನು ಮಾಡಿ ಆಮೇಲೆ ಇಲ್ಲಿ ಟ್ಯಾಗ್ ಅನ್ನು ಮಾಡಬೇಕು, ಇದಕ್ಕೆ ಇಲ್ಲಿ ಇಂಟರಾಗೇಟಿವ್ ಸೆಂಟೆನ್ಸ್ ಮಾಡಬೇಕು, ಇಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಮಾಡಬೇಕು, ಹೀಗೆ ಆ ಒಂದು ಕ್ವಶನ್ ಅನ್ನು ಕೊಟ್ಟಿದ್ದೀನಿ. ದೆನ್ ಪಾರ್ಟ್ ಬಿನಲ್ಲಿ ಏನಿದೆ ಅಂಥೇಳಿ ಹೇಳಿದರೆ, ಜಸ್ಟ್ ಈ ಕಂಪ್ಲೀಟ್ ದ ಫಾಲೋಯಿಂಗ್ ಇಡಿಯಮ್ಸ್, ಇಡಿಯಮ್ಸನ್ನು ನಾನು ನಿಮಗೆ ಹೇಳಿದ್ದೆ, ಗಾದೆ ಮಾತುಗಳು ಅಂಥೇಳಿ ಹೇಳ್ತೀವಲ್ಲ ಆ ಗಾದೆ ಮಾತುಗಳು, ಆ ಇಡಿಯಮ್ಸ್ ನಾವು ನುಡಿಗಟ್ಟುಗಳು ಅಂತಲೂ ಕೂಡ ಅದನ್ನು ಹೇಳ್ತಾ ಹೋಗ್ತೀವಿ, ಪ್ರೊವರ್ಬ್ಸ್ ಆರ್ ಇಡಿಯಮ್ಸ್ ಅಂಥೇಳಿ. ಇಲ್ಲಿ ನಾನು ಗ್ಯಾಪ್ ಕೊಟ್ಟಿದ್ದೇನಲ್ಲ, ಆ ಗ್ಯಾಪ್ನಲ್ಲಿ ಯಾವುದೋ ಒಂದು ವರ್ಡ್ ಬರುತ್ತೆ, ಅದು ಯಾವ ವರ್ಡ್ ಅನ್ನೋದನ್ನು ಹೇಳಬೇಕು, ಅದು ಅದರ ಅರ್ಥ ಏನು ಕೊಡುತ್ತೆ ಅಂತ ಹೇಳಿದರೆ, ಪೂರ್ತಿ ಮಾಡಿದಾಗ ಆ ನುಡಿಗಟ್ಟನ್ನು ಅಥವಾ ಗಾದೆ ಮಾತನ್ನು, ಗಾದೆ ಮಾತಲ್ಲ ನುಡಿಗಟ್ಟನ್ನು, ಅದನ್ನು ಪೂರ್ತಿ ಮಾಡಿದಾಗ ಎವ್ರಿ ಒನ್ ಗೆಟ್ಸ್ ಎ ಚಾನ್ಸ್ ಅಂಥೇಳಿ ಇಲ್ಲಿ ಅದಕ್ಕೆ ಪೂರ್ತಿ ಮಾಡಿದಾಗ ಅದರ ಅರ್ಥ ಬರುತ್ತೆ. ಅದರ ಅರ್ಥ ಏನು ಬರುತ್ತೆ ಅನ್ನೋದನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ಏನು ಕೊಟ್ಟಿದ್ದೀನಿ ಅಂಥೇಳಿ ಹೇಳಿದರೆ, ಕೆಲವೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀನಿ. ಇದು ಕೆಲವೊಂದರಲ್ಲಿ ಆರ್ಟಿಕಲನ್ನು ಫಿಲ್ ಮಾಡಬೇಕು, ಕೆಲವೊಂದರಲ್ಲಿ ಪ್ರಪೊಸಿಷನನ್ನು ಫಿಲ್ ಮಾಡಬೇಕು, ಕೆಲವೊಂದರಲ್ಲಿ ಕಂಜಂಕ್ಷನನ್ನು ಫಿಲ್ ಮಾಡಬೇಕು, ಆ ರೀತಿ ಇರತಕ್ಕಂತಹ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದೀನಿ. ಈ ಸರಿ ನಾನು ಕ್ವೆಶನ್ಸನ್ನು ಕೆಲವೊಂದು ಚೇಂಜಸ್ಸನ್ನು ಮಾಡಿದ್ದೀನಿ, ಅದೇ ರೀತಿ ಕ್ವೆಶನ್ ಪೇಪರ್ ಇರುತ್ತೆ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಕ್ವೆಶನ್ ಪೇಪರನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಜಾಸ್ತಿ ಚೇಂಜ್ ಮಾಡಿಲ್ಲ. ದೆನ್ ಒನ್ಸ್ ಅಗೇನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂಥೇಳಿ, ಸಾರಿ ಕಲೆಕ್ಟಿವ್ ನೌನ್ಸನ್ನು ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಅಂಥೇಳಿದ್ರೆ, ಕಲೆಕ್ಟಿವ್ ನೌನ್ಸ್ ಅಂಥೇಳಿ ಏನಿದೆ ಅಲ್ಲ, ಆ ಕಲೆಕ್ಟಿವ್ ನೌನ್ಸನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ, ಅದನ್ನು ನೀವು ಆನ್ಸರ್ ಮಾಡಿ. ದೆನ್ ಯಾವ ಮೇಲೆ ಚಾಯ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಚಾಯ್ಸ್ ಇದೆ, ಕಲ್ಚರ್, ಸ್ಟಾಫ್, ಸರ್ಕಲ್, ಕೆಟಲಾಗ್, ಕ್ಲಸ್ಟರ್ ಎಲ್ಲದೂ ಇದೆ, ಯಾವುದು ಬರುತ್ತೆ, ಎಲ್ಲಿ ಯಾವುದು ಬರುತ್ತೆ ಹೇಳಿ. ದೆನ್ ನಾವು ಹಿಯರ್ ಐ ಹ್ಯಾವ್ ಗಿವನ್ ಪ್ರಿಫಿಕ್ಸಸ್, ಪ್ರಿಫಿಕ್ಸಸ್ ಇಲ್ಲಿ ಮೇಲೆ ಪ್ರಿಫಿಕ್ಸಸ್ಸನ್ನು ಕೊಟ್ಟಿದ್ದೀನಿ, ಯಾವುದಕ್ಕೆ ಯಾವ ಪ್ರಿಫಿಕ್ಸ್ ಸೂಟ್ ಆಗುತ್ತೆ ಅಂಥೇಳಿ ಅಲ್ಲಿ ಬರೀರಿ. ದೆನ್ ಸಿಂಗಲ್ ವರ್ಡ್, ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂಥೇಳಿ ಆಗಲೇ ನಾನು ಹೇಳಿದ್ನಲ್ಲ, ಕನ್ಫ್ಯೂಸ್ ಮಾಡಿಕೊಂಡು, ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ, ಎ ಪರ್ಸನ್ ಲಿವಿಂಗ್ ಇನ್ ದ ಸೇಮ್ ಪೀರಿಯಡ್, ಅದನ್ನು ನಾನು ನಿಮಗೆ ಲಾಸ್ಟ್ ಟೈಮು ಕೂಡ ನಾನು ನಿಮಗೆ ಇದನ್ನು ಹೇಳಿದ್ದೇನೆ, ನಿಮಗೆ ಅದು ಸೇಮ್ ಅನಿಸಿದರೆ ಅದನ್ನು ಬಿಟ್ಟು ಮತ್ತೆ ಬೇರೆದನ್ನು ನೀವು ಆನ್ಸರನ್ನು ಮಾಡಿ, ಅದನ್ನು ಬಿಟ್ಟು ಬಿಡಿ. ದೆನ್ ನೆಕ್ಸ್ಟ್ ಏನಿದೆ ಅಂಥೇಳಿ ಹೇಳಿದರೆ, ಇಲ್ಲಿ ಕಂಜಂಕ್ಷನ್ಸ್ ಇದೆ, ಕಂಜಂಕ್ಷನ್ಸಿಗೆ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದೀನಿ, ಯಾವ ಕಂಜಂಕ್ಷನ್ ಇಲ್ಲಿ ಡ್ಯಾಶನ್ನು ಕೊಟ್ಟಿದ್ದೀನಿ, ಯಾವುದು ಎಲ್ಲಿ ಸೂಟ್ ಆಗುತ್ತೆ ಅನ್ನೋದನ್ನು ಫಿಲ್ ಮಾಡಿ. ದೆನ್ ನೆಕ್ಸ್ಟ್ ಈ ಸರಿ ನಾನು ಡೈಲಾಗ್ ರೈಟಿಂಗ್ ಹೇಗೆ ಕೊಟ್ಟಿದ್ದೀನಿ ಅಂಥೇಳಿದ್ರೆ, ಮುಂದೆ ಡೈರೆಕ್ಷನನ್ನು ಕೊಟ್ಟಿಲ್ಲ, ನೀವು ಏನು ಬರಿಬೇಕು ಅನ್ನೋದನ್ನು ಕೊಟ್ಟಿಲ್ಲ. ಈ ಸರಿ ನಿಮಗೆ ಲಾಸ್ಟ್ ಟೂ ಕ್ವೆಶನ್ ಪೇಪರ್ಸನ್ನು ಹೇಳಿದಾಗ ಅದರೊಳಗೆ ಹೇಳಿದ್ದೆ ನಾನು, ಕೆಳಗೆ ನೋಡಿ ಆನ್ಸರನ್ನು ಬರೀರಿ ಅಂಥೇಳಿ. ಆ ಒಂದು ಬೇಸ್ ಮೇಲೆ ನಾನು ಈ ಸರಿ ಡೈಲಾಗ್ ರೈಟಿಂಗ್ ಮುಂದೆ ಸರಿ ಹೀಗೆ ಕೊಡ್ಬೋದು ಅವನು, ಅದಕ್ಕೋಸ್ಕರ ನಾನು ಒಂದ್ಸತಿ ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂಥೇಳಿ ನಾನು ಏನು ಮಾಡಿದ್ದೀನಿ ಅಂಥೇಳಿದ್ರೆ, ಡೈರೆಕ್ಟ್ ಡೈಲಾಗ್ ರೈಟಿಂಗನ್ನು ಕೊಟ್ಟೀನಿ, ಮುಂದೆ ಏನು ಅಲ್ಲಿ ಗೈಡೆನ್ಸನ್ನು ನಾನಲ್ಲಿ ಕೊಟ್ಟಿಲ್ಲ. ಮುಂಚೆ ಹೇಗೆ ಮಾಡ್ತಾ ಇದ್ದೆ ಅಂಥೇಳಿದ್ರೆ, ಇಲ್ಲಿ ಒಂದು ಬ್ರ್ಯಾಕೆಟನ್ನು ಹಾಕ್ಬಿಟ್ಟು ಏನು ಫಿಲ್ ಮಾಡಬೇಕು ಅನ್ನೋದನ್ನು ಅಲ್ಲಿ ಕೊಡ್ತಿದ್ದೆ ನಾನು. ಈ ಸರಿ ನಾನು ನಿಮಗೆ ಹೇಳಿದ ಹಾಗೆ ಇಲ್ಲಿ ಪ್ರೆಸಿ ರೈಟಿಂಗ್ ನೀವೇನು ನೋಡ್ಬೋದು, ಇಲ್ಲಿ ಇಲ್ಲಿ ಪ್ರೆಸಿ ರೈಟಿಂಗ್ ಇದೆ ಅಲ್ಲ, ಆ ಪ್ರೆಸಿ ರೈಟಿಂಗನ್ನು ಅಲ್ಲಿ ಕೊಟ್ಟಿದ್ದೇನೆ. ಈ ಪ್ರೆಸಿ ರೈಟಿಂಗ್ ಇಲ್ಲಿವರೆಗೂ 541 ವರ್ಡ್ಸ್ ಇದೆ, ಆ 541 ವರ್ಡ್ಸಿಗೆ ನೀವು 1/3 ಅಂಥೇಳಿ ಮಾಡಿದಾಗ ಅದು ಎಷ್ಟಾಗುತ್ತೆ ಅಂಥೇಳಿದ್ರೆ, ಅರೌಂಡ್ 190 to 195 ಏನೇ ಆಗುತ್ತೆ, 195-200 ಅರೌಂಡ್ ಅಂಥೇಳಿ ತಿಳ್ಕೊಳ್ಳಿ, ಅದನ್ನು ಬರೀರಿ. ಬಟ್ ಒನ್ ಕಂಡೀಷನ್, ಡೋಂಟ್ ಪುಟ್ ಎನಿ ಟೈಟಲ್ ಫಾರ್ ದ್ಯಾಟ್, ಅದಕ್ಕೆ ಯಾವುದೇ ಟೈಟಲನ್ನು ಕೊಡಬೇಡಿ ಅಂಥೇಳಿ ನಾರ್ಮಲಿ ಹೇಳ್ತಾರೆ, ಹಾಗಾಗಿ ನೀವು ಟೈಟಲನ್ನು ಕೊಡಬೇಡಿ, ಇಲ್ಲಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹೋಪ್ ಯು ಹ್ಯಾವ್ ಗಾಟ್ ದ ಕ್ವೆಶನ್ಸ್, ಕ್ವೆಶನ್ಸ್ ನಿಮಗೆ ಅರ್ಥ ಆಗಿದೆ, ಏನು ಮೇನ್ ಇದೆ ಅನ್ನೋದು ಗೊತ್ತಾಗಿದೆ, ಒಂದು ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ದೀನಿ. ಎಲ್ಲರೂ ಈ ಕ್ವೆಶನ್ಸ್ಗಳಿಗೆ ಆನ್ಸರನ್ನು ಮಾಡಿ, ವಿಡಿಯೋನ ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಚಾಲೆಂಜ್ ಆಗಿ ಕೊಡಿ, ಅವ್ರು ಎಷ್ಟು ತೊಗೋತಾರೆ ನೋಡಿ, ಮತ್ತು ನೀವು ಎಷ್ಟು ತೊಗೋತೀರಿ ಅಂಥೇಳಿ ನೋಡಿ. ಆದಷ್ಟು ನನಗೂ ಕೂಡ ಆನ್ಸರನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಅಟ್ಲೀಸ್ಟ್ ಹೇಗಿದೆ ಅನ್ನೋದನ್ನು ಕೂಡ ನೀವು ಹಾಕಿ, ವಿಡಿಯೋ ಹೇಗಿದೆ ಅನ್ನೋದು ಹಾಕಿ, ಮತ್ತು ಆನ್ಸರ್ಸು ಕೂಡ ಅಲ್ಲಿಗೆ ಹಾಕಿ, ಬೇರೆಯವರಿಗೂ ಕೂಡ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗಲಿ. ಇಲ್ಲ ಅಂಥೇಳಿ ಹೇಳಿದರೆ ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು ಅಥವಾ ವಾಟ್ಸಪ್, ಅಲ್ಲಿಗೆ ನೀವು ಸೇರಿ ಆನ್ಸರ್ ಮಾಡಿ ಅಂಥೇಳಿ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.